ನಮಸ್ಕಾರ ವೀಕ್ಷಕರೇ, ಧರ್ಮಸ್ಥಳ ಸಿರಿ ಮಿಲೆಟ್ ಅರ್ಪಿಸುವ ಸಿರಿ ಮಿಲೆಟ್ ಸಿರಿಪಾಕ ಅಡುಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರುತಿ ಜೈನ್. ಇವತ್ತಿನ ಈ ಅಡುಗೆ ಎಪಿಸೋಡ್ನಲ್ಲಿ ಪಂಚಧಾನ್ಯಗಳಲ್ಲಿ ಒಂದಾದಂಥ ನವಣೆಯಿಂದ ಕೊಬ್ಬರಿ ಅನ್ನ ಹೇಗೆ ಮಾಡೋದು ಅಂತ ನಾವು ತಿಳಿಸ್ಕೊಡ್ತೀವಿ. ಸೊ ನವಣೆಯ ಕೊಬ್ಬರಿ ಅನ್ನ ಮಾಡೋದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಹೀಗಿವೆ: ತುಪ್ಪ, ಸಾಸಿವೆ, ಜೀರಿಗೆ, ಗೋಡಂಬಿ, ಕರಿಬೇವು, ಶುಂಠಿ ಪೇಸ್ಟ್, ಹಸಿಮೆಣಸು, ನವಣೆ, ರುಚಿಗೆ ತಕ್ಕಷ್ಟು ಉಪ್ಪು, ಕೊಬ್ಬರಿ, ಹಾಗೆಯೇ ಕೊತ್ತಂಬರಿ ಸೊಪ್ಪು. ನವಣೆಯಿಂದ ಕೊಬ್ಬರಿ ಅನ್ನ ಹೇಗೆ ಮಾಡೋದು ಅಂತ ಇವತ್ತಿನ ಈ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀವಿ. ಮೊದಲನೇದಾಗಿ ನವಣೆಯನ್ನು ನೀರಲ್ಲಿ ನಾವು ನೆನೆಸಿಡಬೇಕು. ಸುಮಾರು 8 ಗಂಟೆಗಳ ಕಾಲ ನೀರಲ್ಲಿ ಈ ನವಣೆಯನ್ನು ನಾವು ನೆನೆಸಿಡಬೇಕಾಗತ್ತೆ. ಆಗ ಇದು ಬೇಗ ಬೇಯುತ್ತೆ ಕೂಡ. 1:4 ಪ್ರಮಾಣದಲ್ಲಿ ಇದನ್ನು ನಾವು ಕುಕ್ ಮಾಡಬೇಕಾಗತ್ತೆ. ಅಂದರೆ 1 ಗ್ಲಾಸ್ ನವಣೆಗೆ 4 ಗ್ಲಾಸ್ ನೀರು ಹಾಕೋಬೇಕು. ನಾವು ಕುಕ್ ಮಾಡಬೇಕಾದ್ರೆ 1-4 ವಿಷಲ್ ಇಟ್ಟರೆ ಸಾಕು, ಬೇಯುತ್ತೆ. ನಿಮಗೆ ಎಷ್ಟು ಸಣ್ಣ ಬೇಕು, ಎಷ್ಟು ಮೆತ್ತಗೆ ಬೇಕು, ಆ ಪ್ರಮಾಣದಲ್ಲಿ ನೀವು ಬೇಯಿಸ್ಕೋಬೋದು. ಸೊ 8 ಗಂಟೆ ನಾವು ನೆನೆಸ್ಕೋಬೇಕಾಗತ್ತೆ ಈ ನವಣೆನ. ವೀಕ್ಷಕರೇ, ನಾನು ಆಗಲೇ ಹೇಳ್ದಂಗೆ 8 ಗಂಟೆ ನೆನೆಸಿಟ್ಟು ಮಾಡಿರುವಂಥ ಅನ್ನ ಇದು. ನಾನು ಆಗಲೇ ಎಕ್ಸ್ಪ್ಲೈನ್ ಮಾಡಿದೆ ಇದನ್ನು 1:4 ಪ್ರಮಾಣದಲ್ಲಿ ಬೇಯಿಸ್ಬೇಕು ಅಂತ. ಸೊ ನೋಡಿ, ಇಷ್ಟು ಮೆತ್ತಗಾಗಿದೆ ನವಣೆ ಅನ್ನ. ಸೊ ಇದನ್ನು ನಾವು ಕುಕ್ ಮಾಡೋಣ. ಫಸ್ಟಿಗೆ ಸ್ಟೌವ್ ಆನ್ ಮಾಡೋಣ. ಪಾನ್ ಸ್ವಲ್ಪ ಕಾದ ಮೇಲೆ ಅದಕ್ಕೆ 1-2 ಟೀಸ್ಪೂನಷ್ಟು ನಾವು ತುಪ್ಪ ಅಥವಾ ಕೊಬ್ಬರಿ ಎಣ್ಣೆ, ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಹಾಕೋಬೋದು ನೀವು. ನಾನು ತುಪ್ಪ ಹಾಕೋತಾ ಇದ್ದೀನಿ, ಯಾಕಂದರೆ ಒಳ್ಳೆ ಸ್ಮೆಲ್ ಇರುತ್ತೆ ಆ್ಯಂಡ್ ಹೆಲ್ದಿ ಕೂಡ. ಸೊ ತುಪ್ಪ ಕಾದ ಮೇಲೆ ಜೀರಿಗೆ ಹಾಕ್ಕೊಳ್ಳೋಣ. ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ, ಯಾಕಂದರೆ ನಾವು ಸ್ವಲ್ಪ ನವಣೆ ತಗೊಂಡಿದ್ರಿಂದಾಗಿ ನಾವು ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಹಾಕೋತಾ ಇದ್ದೀವಿ. ಗೋಡಂಬಿ ಸ್ವಲ್ಪ ಹಾಕ್ಕೊಳ್ಳೋಣ, ಯಾಕಂದರೆ ಕರಿಬೇವು ಫಸ್ಟಿಗೆ ಹಾಕಿದ್ರೆ ಗೋಡಂಬಿ ಫ್ರೈ ಮಾಡ್ತಿದ್ದಂಗೆ ಕರಿಬೇವು ಸುಟ್ಟೋಗುತ್ತೆ. ಅದಕ್ಕೆ ಗೋಡಂಬಿ ಫಸ್ಟ್ ಹಾಕ್ಕೊಂಡು ನಾವು ಫ್ರೈ ಮಾಡ್ಕೊಳ್ಳೋಣ. ಸಾಕು ಅನಿಸುತ್ತೆ. ಕರಿಬೇವು 1 ಸ್ಪೂನಷ್ಟು ಹಸಿಮೆಣಸಿನ್ಕಾಯನ್ನ ನಾವು ಹಾಕ್ಕೊಂಡಿದ್ದೀವಿ, ಯಾಕಂದರೆ ಕೊಬ್ಬರಿ ತುರಿ ಹಾಕ್ಕೊಂಡಿರೋದ್ರಿಂದಾಗಿ ಮೆಣಸಿನ ಪುಡಿಗಿಂತ ಹಸಿಮೆಣಸು ತುಂಬ ಟೇಸ್ಟ್ ಕೊಡುತ್ತೆ. ಸೊ ಇದನ್ನು ಬ್ರೌನ್ ಬಣ್ಣ ಬರೋ ತನಕ ನಾವು ಹುರ್ಕೋಬೇಕು. ನವಣೆ ದೇಹಕ್ಕೆ ಬಹಳ ಉಪಯೋಗಕಾರಿ ಅಂತ ಹೇಳ್ಬೋದು, ಯಾಕಂದರೆ ಹಾರ್ಟಿಗೆ ಸಂಬಂಧಪಟ್ಟಂಥ ಯಾವುದೇ ಕಾಯಿಲೆ ಇದ್ದರೂ ಕೂಡ ನವಣೆಯಿಂದ ಬಹಳ ಬೇಗ ಉಪಶಮನ ಆಗುತ್ತೆ. ಆ್ಯಂಡ್ ಹೆಣ್ಮಕ್ಳಿಗೆ ಏನೋ ತುಂಬ ಬ್ಯೂಟಿ ಕಾನ್ಷಿಯಸ್ ಆಗಿರ್ತಾರೆ, ಕೂದಲು ತುಂಬ ಸೊಂಪಾಗಿ ಬೆಳಿಬೇಕು, ನನ್ನ ಚರ್ಮ ತುಂಬ ಕಾಂತಿಯುತ ಆಗಿರಬೇಕು ಅಂತ ಕಾಮನಾಗೆಲ್ಲ ಹೆಣ್ಮಕ್ಳು ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಅಂಥವರು ನವಣೆ ಕೊಬ್ಬರಿ ಅನ್ನ ಜಾಸ್ತಿ ಸೇವನೆ ಮಾಡ್ಬೋದು ಅಂತ ಹೇಳ್ತೀನಿ. ಅದ್ರ ಜೊತೆಗೆ ರೋಗ ನಿರೋಧಕ ಶಕ್ತಿ ಕೂಡ ಇದಕ್ಕೆ ತುಂಬ ಜಾಸ್ತಿನೇ ಇರುತ್ತೆ. ಆ್ಯಂಡ್ ನಾವು ಇದರಲ್ಲಿ ಕೊಬ್ಬರಿಯನ್ನು ಬಳಸೋದ್ರಿಂದಾಗಿ ಇದರಲ್ಲಿ ವಿಟಮಿನ್ ಕೂಡ ಜಾಸ್ತಿ ಇರುತ್ತೆ. ಇದು ಬ್ರೌನ್ ಕಲರಿಗೆ ಟರ್ನ್ ಆಗಿದೆ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಳ್ಳೋಣ, 1 ಸ್ಪೂನಷ್ಟು ಸಾಕು. ಆ್ಯಂಡ್ ಮಾಡೋದಕ್ಕೆ ಕೂಡ ತುಂಬ ಈಸಿ ಇದು. ಇದನ್ನು ಬ್ರೇಕ್ಫಾಸ್ಟ್ ಅಥವಾ ಲಂಚ್, ಡಿನ್ನರ್ 3 ಟೈಮಲ್ಲೂ ಕೂಡ ಬಳಸ್ಕೋಬೋದು. ಅಥವಾ ಸ್ಕೂಲಿಂದ ಮಕ್ಕಳು ಬಂದ ತಕ್ಷಣ ಇಮಿಡಿಯೇಟಾಗಿ 5-10 ನಿಮಿಷ ಇದನ್ನು ಮಾಡಿಕೊಡ್ಬೋದು. ನಿಮಗೆ ಹಿಂದಿನ ದಿವಸ ನೆನೆಸಿಟ್ಟಿದ್ರೆ ಟೇಸ್ಟಿ ಆ್ಯಂಡ್ ಹೆಲ್ದಿ ಕೂಡ ಹೌದು. ಯಾವುದೇ ಪ್ರಿಸರ್ವೇಟಿವ್ಗಳನ್ನು ನಾವು ಇಲ್ಲಿ ಬಳಸೋದಿಲ್ಲ, ಎಲ್ಲವೂ ಏನೋ ಆರ್ಗ್ಯಾನಿಕ್ ಆಗಿರುತ್ತೆ. ಸೊ ಸ್ವಲ್ಪ ಕೊಬ್ಬರಿಯನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ಕೊಬ್ಬರಿನ ಫ್ರೈ ಮಾಡ್ತಾ ಹಾಕ್ಕೊಂಡ್ರೆ ಒಂದಷ್ಟು ಕೊಬ್ಬರಿನ ಲಾಸ್ಟಿಗೆ ನವಣೆ ಅನ್ನ ಬೆಂದ ಮೇಲೆ ಹಾಕ್ಕೊಳ್ಳೋಣ, ಯಾಕಂದರೆ ಅವಾಗ ತಿಂತ ನಿಮಗೆ ಕೊಬ್ಬರಿ ಬಾಯಿಗೆ ಸಿಗುತ್ತೆ. ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಿದೆ. ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ಳೋಣ ಟೇಸ್ಟಿಗೆ ತಕ್ಕ. ನೋಡಿ, ಈ ಥರ ಬ್ರೌನ್ ಕಲರಿಗೆ ಇದು ಟರ್ನ್ ಆಗಿದೆ. ಕಾಯಿ ಕೂಡ ಸ್ವಲ್ಪ ಫ್ರೈ ಆಗಿದೆ, ಗೋಡಂಬಿ ಕರೆಕ್ಟಾಗಿ ನೀಟಾಗಿ ಎರಡೂ ಕೂಡ ಫ್ರೈ ಆಗಿದೆ. ಪರ್ಫೆಕ್ಟ್ ಏನು ಒಗ್ಗರಣೆ ಆಗಿದೆ. ಈಗ ಮಸಾಲ ರೆಡಿ. ಈಗ ನಾವು ಬೇಯಿಸಿಟ್ಕೊಂಡಿರುವಂಥ ನವಣೆಗೆ ಈ ಮಸಾಲೆಯನ್ನು ಆ್ಯಡ್ ಮಾಡಿ ಕೊಬ್ಬರಿ ನವಣೆ ಅನ್ನವನ್ನು ಪ್ರಿಪೇರ್ ಮಾಡೋಣ. ಓಕೆ, ಇದೀಗ ಬೇಯಿಸಿಟ್ಕೊಂಡಿರುವಂಥ ನವಣೆಯನ್ನು ಈ ಮಿಕ್ಸ್ಗೆ ನಾವು ಹಾಕ್ತಾ ಇದ್ದೀವಿ. ಓಕೆ, ಇದೀಗ ಬೆಂದಿದೆ, ಎರಡೂ ಕೂಡ ಕರೆಕ್ಟಾಗಿ ಬ್ಲೆಂಡ್ ಆಗಿದೆ. ಸೊ ಇದನ್ನು ಈಗ ನಾವು ಸರ್ವ್ ಮಾಡ್ಕೊಳ್ಳೋಣ ಬೌಲ್ಗೆ. ನವಣೆ ಕೊಬ್ಬರಿ ಅನ್ನ ರೆಡಿ ಇದೆ. ಇದನ್ನು ಒಂದಷ್ಟು ಡೆಕೋರೇಟ್ ಮಾಡೋಣ, ಯಾಕಂದರೆ ಮಕ್ಕಳಿಗೆ
ತಿನ್ನೋ ಐಟಮ್ ಒಂದಷ್ಟು ಡೆಕೊರೇಟಿವ್ ಆಗಿ ಕಂಡ್ರೆ ಜಾಸ್ತಿ ತಿಂತಾರೆ. ಹಾಗಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪಿಂದ ಡೆಕೊರೇಟ್ ಮಾಡೋಣ, ಹಾಗೆ ಒಂದಷ್ಟು ಕಾಯಿ ತುರಿ ಕೂಡ ಹಾಕೋಣ. ನಿಮಗೆ ಬಾಯಿಗೆ ತಿಂತ ಕ್ರಿಸ್ಪಿಯಾಗಿ ಸಿಗುತ್ತೆ ತೆಂಗಿನ ತುರಿ ಮತ್ತು ಕೊತ್ತಂಬರಿ ಸೊಪ್ಪು. ಸೊ ರೆಡಿಯಾಗಿದೆ ನಮ್ಮ ನವಣೆ ಕೊಬ್ಬರಿ ಅನ್ನ, ತುಂಬ ಟೇಸ್ಟಿಯಾಗಿದೆ. ನಾನು ತಿಂತೀನಿ, ಹೇಳ್ತೀನಿ ನಿಮಗೆ ಹೇಗಿದೆ ಅಂತ. ಮಾಡೋದಕ್ಕೂ ತುಂಬ ಸುಲಭ, ಆರೋಗ್ಯವರ್ಧಕ ಕೂಡ ಹೌದು. ನೀವು ತಪ್ಪದೇ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ, ಸಿರಿಯಲ್ಲಿ ಸಿಗುವಂಥ ಈ ನವಧಾನ್ಯಗಳ ಬೇರೆ ಬೇರೆ ಪ್ರಾಡಕ್ಟ್ಗಳನ್ನು ನೀವು ಕೂಡ ಪರ್ಚೇಸ್ ಮಾಡಿ, ಮನೇಲಿ ಈ ರೀತಿಯ ಸ್ಪೆಷಲ್ ಸ್ಪೆಷಲ್ ಅಡುಗೆ ಮಾಡಿ ನಿಮ್ಮ ಪ್ರೀತಿ ಪಾತ್ರರಾದವರ ಮನಸ್ಸನ್ನು ಹೊಟ್ಟೆಯನ್ನು ತಣಿಸಿ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡನ್ನು ಮುಗಿಸ್ತಾ ಇದ್ದೀವಿ. ಮತ್ತೊಂದು ಎಪಿಸೋಡಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.